ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ರಾತ್ರಿ ಹನ್ನೊಂದು ಮೂವತ್ತರಿಂದ ಚಂದ್ರಗ್ರಹಣ ಆರಂಭವಾಗಲಿದೆ ಇಂದು ಮಧ್ಯರಾತ್ರಿ ವೇಳೆಗೆ ಭಾರತದ ಎಲ್ಲ ಸ್ಥಳಗಳಲ್ಲಿ ಭಾಗ್ಯಶಃ ಚಂದ್ರಗ್ರಹಣ ಗೋಚರಿಸಲಿದೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಆರಂಭವಾಗುವ ಚಂದ್ರಗ್ರಹಣ ನಾಳೆ ಬೆಳಕಿನ ಜಾವ ಮೂರು ಮೂವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿ ಭಾರತದಲ್ಲಿ ಚಂದ್ರಗ್ರಹಣವನ್ನು ಸ್ಪಷ್ಟವಾಗಿ ವೀಕ್ಷಿಸಬಹುದು ಹೌದು ಹದಿನಾಲ್ಕು ದಿನಗಳ ಹಿಂದಷ್ಟೇ ಸೂರ್ಯಗ್ರಹಣ ಸಂಭವಿಸಿತ್ತು ಆದರೆ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗಿರಲಿಲ್ಲ ಇದೀಗ ಸೂರ್ಯಗ್ರಹಣ ಸಂಭವಿಸಿದ ಎರಡು ವಾರಗಳ ಬೆನ್ನಲ್ಲೇ ಚಂದ್ರಗ್ರಹಣವು ಸಂಭವಿಸುತ್ತಿದೆ ಈ ವರ್ಷದ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮೂವತ್ತು ವರ್ಷದ ಬಳಿಕ ಶರತ್ ಹುಣ್ಣಿಮೆಯೆಂದೇ ಚಂದ್ರಗ್ರಹಣಕ್ಕೆ ಬಾನು ಸಾಕ್ಷಿಯಾಗಲಿದೆ ಇಂದು ಅಂದರೆ ಅಕ್ಟೋಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರ ಮಧ್ಯರಾತ್ರಿ ಚಂದ್ರಗ್ರಹಣ ಸಂಭವಿಸಲಿದೆ ಚಂದ್ರಗ್ರಹಣದ ಸಮಯ ಅಕ್ಟೋಬರ್ ಇಪ್ಪತ್ತೆಂಟರ ರಾತ್ರಿ ಹನ್ನೊಂದು ಮೂವತ್ತೊಂದಕ್ಕೆ ಚಂದ್ರಗ್ರಹಣ ಆರಂಭ ಅಕ್ಟೋಬರ್ ಇಪ್ಪತ್ತೊಂಬತ್ತರ ಮಧ್ಯರಾತ್ರಿ ಮೂರು ಮೂವತ್ತಾರಕ್ಕೆ ಚಂದ್ರಗ್ರಹಣ ಅಂತ್ಯ ಈ ಬಾರಿ ಭಾರತದಲ್ಲಿ ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ ಇಂದು ರಾತ್ರಿ ಹನ್ನೊಂದು ಮೂವತ್ತರಿಂದ ಚಂದ್ರಗ್ರಹಣ ಆರಂಭವಾಗಲಿದೆ ಇಂದು ಮಧ್ಯರಾತ್ರಿ ವೇಳೆಗೆ ಭಾರತದ ಎಲ್ಲ ಸ್ಥಳಗಳಲ್ಲಿ ಭಾಗಶಃ ಚಂದ್ರಗ್ರಹಣ ಗೋಚರಿಸಲಿದೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಆರಂಭವಾಗುವ ಚಂದ್ರಗ್ರಹಣ ನಾಳೆ ಬೆಳಗಿನ ಜಾವ ಮೂರು ಮೂವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿ ಭಾರತದಲ್ಲಿ ಚಂದ್ರಗ್ರಹಣವನ್ನು ಸ್ಪಷ್ಟವಾಗಿ ವೀಕ್ಷಿಸಬಹುದು ಇನ್ನು ಇಂದು ಸಂಭವಿಸುತ್ತಿರುವ ರಾಹುಗ್ರಸ್ತ ಚಂದ್ರಗ್ರಹಣದ ಸಮಯವಾದರೂ ಏನು ಅಂದರೆ ಗ್ರಹಣ ಗೋಚರ ಸಮಯ ಗ್ರಹಣ ಸ್ಪರ್ಶಕಾಲ ರಾತ್ರಿ ಹನ್ನೊಂದು ಮೂವತ್ತು ಗ್ರಹಣ ಮಧ್ಯಕಾಲ ಮಧ್ಯರಾತ್ರಿ ಒಂದು ನಲವತ್ತೆರಡು ಗ್ರಹಣ ಮೋಕ್ಷಕಾಲ ಬೆಳಗಿನ ಜಾವ ಮೂರು ಮೂವತ್ತು ಚಂದ್ರಗ್ರಹಣ ಎಲ್ಲೆಲ್ಲಿ ಗೋಚರಿಸಲಿದೆ ಭಾರತ ಬೆಲ್ಜಿಯಂ ಗ್ರೀಸ್ ಫಿನ್ಲ್ಯಾಂಡ್ ಪೋರ್ಚುಗಲ್ ಥೈಲ್ಯಾಂಡ್ ಹಂಗೇರಿ ಈಜಿಪ್ಟ್ ಟರ್ಕಿ ಇಂಡೋನೇಷ್ಯಾ ಇಟಲಿ ಮಾಯನ್ಮಾರ್ ಸ್ಪೇನ್ ಸೇರಿ ಹಲವು ದೇಶಗಳಲ್ಲಿ ಚಂದ್ರಗ್ರಹಣ ಗೋಚರಿಸಲಿದೆ ಸೂರ್ಯ ಚಂದ್ರನ ನಡುವೆ ಬರಲಿದೆ ಭೂಮಿ ಚಂದ್ರಗ್ರಹಣ ಹುಣ್ಣಿಮೆಯ ದಿನ ಸಂಭವಿಸುತ್ತದೆ ಭೂಮಿಯು ಚಂದ್ರ ಮತ್ತು ಸೂರ್ಯನ ನಡುವೆ ನಿಖರವಾಗಿ ಸ್ಥಾನ ಪಡೆದಾಗ ಭೂಮಿಯ ನೆರಳು ಚಂದ್ರನ ಮೇಲ್ಮೈ ಮೇಲೆ ಬೀಳುತ್ತದೆ ಆಗ ಚಂದ್ರ ಕೆಲ ಸಮಯ ಮರೆಯಾಗುತ್ತಾನೆ ಚಂದ್ರನ ಮೇಲ್ಮೈ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಅಂದರೆ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಗೋಲ್ಡನ್ ರಿಂಗ್ನಂತೆ ಚಂದ್ರ ಕಾಣಿಸುತ್ತದೆ ತಿರುಪತಿ ಸೇರಿ ಹಲವು ದೇವಾಲಯಗಳಲ್ಲಿ ದರ್ಶನ ಬಂದ್ ಚಂದ್ರಗ್ರಹಣ ಇರುವುದರಿಂದ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಎಂಟು ಗಂಟೆಗಳ ಕಾಲ ಬಂದ್ ಮಾಡಲಾಗಿದೆ ಇಂದು ಸಂಜೆ ಏಳರಿಂದ ನಾಳೆ ಬೆಳಗಿನ ಜಾವ ಮೂರು ಹದಿನೈದರವರೆಗೆ ದರ್ಶನಕ್ಕೆ ಅವಕಾಶವಿರುವುದಿಲ್ಲ ಕರ್ನಾಟಕದಲ್ಲೂ ಪ್ರಮುಖ ದೇವಾಲಯಗಳು ಬಂದ್ ಆಗಿರಲಿವೆ ಸಂಜೆ ಆರು ಗಂಟೆ ಬಳಿಕ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ ಉಡುಪಿಯಲ್ಲಿ ಸಂಜೆ ನಾಲ್ಕು ಗಂಟೆ ಬಳಿಕ ದೇವರ ದರ್ಶನ ಬಂದ್ ಆಗಿರಲಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಂಜೆ ಆರು ಮೂವತ್ತರ ಬಳಿಕ ದರ್ಶನಕ್ಕೆ ಅವಕಾಶವಿಲ್ಲ ಸಂಜೆ ಆರು ಮೂವತ್ತರ ಬಳಿಕ ಮಡಿಕೇರಿಯ ಓಂಕಾರೇಶ್ವರ ದೇಗುಲ ಬಂದ್ ಆಗಿರಲಿದೆ ಗ್ರಹಣದ ಸಮಯದಲ್ಲೇ ಗೋಕರ್ಣದಲ್ಲಿ ಆತ್ಮಲಿಂಗ ಸ್ಪರ್ಶಕ್ಕೆ ಅವಕಾಶ ನೀಡಲಾಗಿದೆ ಭಕ್ತರಿಗೆ ಎಂದಿನಂತೆ ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಇನ್ನು ಗ್ರಹಣದ ಬಳಿಕ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲಾಗುತ್ತದೆ ನಂತರ ಭಕ್ತರು ದೇವರ ದರ್ಶನ ಮಾಡಬಹುದಾಗಿದೆ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಸಂಭವಿಸುತ್ತಿರುವ ಚಂದ್ರಗ್ರಹಣ ಜ್ಯೋತಿಷ್ಯ ವಲಯದ ಪ್ರಕಾರ ಈ ಗ್ರಹಣವು ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಇಂದು ಸಂಭವಿಸುತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂತಹ ಗ್ರಹಣ ಸಂಭವಿಸಿತ್ತು ಮೂವತ್ತೊಂಬತ್ತು ವರ್ಷಗಳ ನಂತರ ಇದೀಗ ಅಂತಹದ್ದೇ ಸಂಯೋಗದಲ್ಲಿ ಚಂದ್ರಗ್ರಹಣವು ಸಂಭವಿಸುತ್ತಿದೆ ಈ ಚಂದ್ರಗ್ರಹಣವು ಪಾರ್ಶ್ವ ಅಥವಾ ಪಾಕ್ಷಿಕ ಚಂದ್ರಗ್ರಹಣವಾಗಿದ್ದು ಇದನ್ನು ರಾಹುಗ್ರಸ್ತ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಗ್ರಹಣಗಳು ನೈಸರ್ಗಿಕ ವಿಪೋ ವಿಕೋಪಗಳನ್ನು ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಹುದೇ ಹೊರತು ಮನುಷ್ಯನ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಆದರೆ ಮಾನಸಿಕ ಸಮಸ್ಯೆಗಳನ್ನು ಅಥವಾ ಮಾನಸಿಕ ಖಿನ್ನತೆಯನ್ನು ಅನುಭವಿಸುತ್ತಿರುವವರ ಮೇಲೆ ಇದರ ಪ್ರಭಾವ ಉಂಟಾಗುತ್ತದೆ ಎನ್ನಲಾಗಿದೆ ದೇಶದ ರಾಜಕೀಯ ರಂಗದಲ್ಲಿ ಕೋಲಾಹಲ ಉಂಟಾಗಲಿದೆ ಕಲಹವು ಸೃಷ್ಟಿಯಾಗಲಿದೆ ಗಲಭೆಗಳು ಭುಗಿಲೇಳುತ್ತವೆಂಬ ಲೆಕ್ಕಾಚಾರವು ಜ್ಯೋತಿಷ್ಯ ವಲಯದ್ದಾಗಿದೆ